ಮರ್ತೋಗ್ಬಿಡುವಂತ ಸಂದರ್ಭದಲ್ಲಿ ನಾವು ವಿಜೃಂಭಿಸೋದೆ ಬೇರೆಯವ್ರನ್ನ, ನಮ್ಮ ಪ್ರಯತ್ನ ಸಾಧ್ಯತೆಗಳು ಬೇರೆಯವ್ರ ಬಗ್ಗೆ, ಬೇರೆ ವ್ಯಕ್ತಿಗಳ ಬಗ್ಗೆ ಇರುತ್ತದೆ. ಯಾರು ಪ್ರಚಾರ ಕಾತರಿದ್ದಾರೆ ಅಂತವ್ರ ಬಗ್ಗೆ ನಮ್ಮ ಗಮನ ಇರುತ್ತೆ, ಯಾರು ನಮಗೆ ಲಾಭ ಆಗುತ್ತೆ ಅವರಿಂದ ಅಂತವ್ರ ಬಗ್ಗೆ ನಮ್ಗೆ ಗಮನ ಇರುತ್ತೆ. ಆದ್ರೆ ಇಂತ ಒಂದು ಪರಿಚಾರಕತ್ವ ಮಾಡ್ತಾರೆ ಇಂಥವ್ರ ಬಗ್ಗೆ ನಾವು ಯಾವತ್ತೂ ಕೂಡ ಗಮನ ಹರಿಸುವುದಿಲ್ಲ. ಈ ರೀತಿಯ ವ್ಯಕ್ತಿಗಳನ್ನ ಸಮಾಜದಲ್ಲಿ ನಾವು ವಿಜೃಂಭಿಸುವ ಮೂಲಕ ಈ ಸಮಾಜಕ್ಕೆ ಮತ್ತೊಮ್ಮೆ ಪುನರುತ್ಥಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಎಲ್ಲ ಕ್ಷೇತ್ರಗಳು, ಅದು ಪತ್ರಿಕಾ ಕ್ಷೇತ್ರ ಇರ್ಬೋದು, ಕನ್ನಡ ಇರ್ಬೋದು, ಬೇರೆ ಯಾವುದೇ ಕ್ಷೇತ್ರ ಅಂತ ಹೊರತಾಗಿಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಏನಾಗಿದೆಯಪ್ಪ ಅಂತಂದ್ರೆ ಮೌಲ್ಯಗಳ ಅಧಃಪತನಾಗಿದೆ. ನಾನೇ ಅನ್ನುವಂತ ಸ್ವಾರ್ಥ ತುಂಬಿದೆ, ನಾನೇ ನನ್ನಿಂದಾನೇ ಅನ್ನುವಂತ ಒಂದು ಸ್ವಾರ್ಥ ತುಂಬಿರುವಂತ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗ್ಬೇಕಾಗಿರುವಂತದ್ದು ಸುರೇಶು ಮತ್ತೆ ರಮೇಶು ಅನ್ನುವಂಥದ್ದು ಅವರ ಕಾಯಕ. ಅವರ ಕಾಯಕದ ಮೂಲಕವೇ, ಕನ್ನಡದ ಕಾಯಕದ ಮೂಲಕವೇ ಅವರು ಒಂದು ಸಂತೃಪ್ತ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರ ಬದುಕು, ವೈಯಕ್ತಿಕ ಬದುಕು ಬಹಳ ಚೆನ್ನಾಗಿಲ್ಲ, ನನಗಿಬ್ಬರ ಬಗ್ಗೆನೂ ಬಹಳ ಗೊತ್ತಿದೆ. ಪಾಪ ರಮೇಶ್ಗೆ ತನ್ನದೇ ಆದಂತ ಸಮಸ್ಯೆ ಇದೆ, ಆತಂದೇ ಆದಂತ ಸಮಸ್ಯೆ ಇದೆ. ಆದ್ರೆ ಅದ್ಯಾವುದನ್ನು ಕೂಡ ಅವ್ರು ದೊಡ್ಡ ಮಾಡ್ತಾ ಇಲ್ಲ. ಅವರೆಲ್ಲ ಸಮಸ್ಯೆಯನ್ನು ಎಲ್ಲಿ ಮರಿತಾ ಇದ್ದಾರೆ ಅಂತಂದ್ರೆ ಕನ್ನಡದ ಕೆಲಸದಲ್ಲಿ ಮರಿತಾ ಇದ್ದಾರೆ, ಕನ್ನಡದ ಸೇವೆಯಲ್ಲಿ ಮರಿತಾ ಇದ್ದಾರೆ, ಕನ್ನಡ ತಾಯಿಯ ಸೇವೆಯಲ್ಲಿ ನಾವು ಲೀನವಾಗಿ ಅವರು ಅವರೆಲ್ಲ ನೋವುಗಳನ್ನ, ಬದುಕಿನ ವೈಯಕ್ತಿಕ ಬದುಕಿನ ನೋವುಗಳನ್ನ ಮರೆತಾ ಇದ್ದಾರೆ. ಅದು ನಮ್ಗೆ ಆದರ್ಶ ಆಗ್ಬೇಕಾಗಿದೆ. ನಮ್ಗೆ ಇವತ್ತೆಲ್ಲ ಇದ್ದು ಕೂಡ ನಮ್ಗೆ ಇನ್ನೂ ನೋವುಗಳು, ಬದುಕಿನ ನಿರೀಕ್ಷೆಗಳು, ನಮ್ಮ ಅಸಹನೆಗಳು, ಖಿನ್ನತೆಗಳು ಎಲ್ಲ ಯಾವುದೂ ಹೋಗಿಲ್ಲ ನಮ್ಗೆ. ನಾವೆಲ್ಲ ಕೂಡ ಅದೆಲ್ಲ ಕೂಡ ಮರೆತು ಕೆಲಸ ಮಾಡುವಂತ ರೀತಿಯಲ್ಲಿ ನಮ್ಗೆ ಆದರ್ಶವಾಗಿರುವಂತದ್ದು ಇವರಿಬ್ರು. ಇದನ್ನ ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ ಹೊರತು ಇದನ್ನ ಲಿಪ್ಪ ಬಾಯಿ ತುಟಿಯಿಂದ ಹೇಳ್ತಾರಂತ ಮಾತಲ್ಲ, ನನ್ನ ಹೃದಯ ತುಂಬಿ ಬರ್ತದೆ ಇವರಿಬ್ರನ್ನ ನಾನು ನೋಡಿದಾಗ. ಎಲ್ಲೇ ನೋಡಿದಾಗ ಕೂಡ ಇಂತಹ ವ್ಯಕ್ತಿಗಳು ನಮ್ಮ ಸಮಾಜಕ್ಕೆ ನಿಜವಾಗ್ಲೂ ಪ್ರೇರಣಾದಾಯಕರು. ಇಂಥವ್ರು ಅವ್ರನ್ನ ನಾವು ಗುರುತಿಸೋದ್ರಿಂದ ನಮ್ಮ ಸಂಘ ಇವತ್ತು, ನಮ್ಮ ಸಂಘ ತನ್ನ ಇದನ್ನ ಎತ್ತರಿಸಿಕೊಂಡಿದೆ ಅಂತೇಳಿ ಆದರೂ ಕೂಡ ನಾನು ಭಾವಿಸ್ತೀನಿ. ನಮ್ಮ ಸಂಘದ ಜವಾಬ್ದಾರಿ, ನಮ್ಮ ಪತ್ರಕರ್ತರ ಜವಾಬ್ದಾರಿ, ನಮ್ಮ ಪತ್ರಿಕೆಗಳ ಜವಾಬ್ದಾರಿ ಈ ತರದ ಎಲೆಮರೆ ಕಾಯಿಗಳನ್ನ ಗುರುತಿಸುವಂತದ್ದು. ಆ ಒಂದು ಕೆಲಸವನ್ನ ಮಾಡುವ ಮೂಲಕ ನಾವು ಎಷ್ಟೇ ಕಾರ್ಯಕ್ರಮಗಳನ್ನ ಮಾಡೋದು, ಎಷ್ಟೇ ದೊಡ್ಡ ದೊಡ್ಡ ಸಚಿವರುಗಳನ್ನ ಸಿಗತ್ತಿಲ್ಲ, ಎಲ್ಲರೂ ಕಾಣಿಸ್ತಾನೆ, ಮಿಂಚಿ ಮಾಯ ಆಗೋಗ್ಬಿಡುತ್ತೆ ನಾನು. ಹಾಗಾಗಿ ಈ ಸಾರಿ ಒಂದು ಎರಡು ತಿಂಗಳಿಂದ ಇದಕ್ಕೆ ನಾವು ಇದು ಸಿದ್ಧತೆ ಅದನ್ನ ಇಟ್ಕೊಳಕ್ಕೆ ಮೊನ್ನೆಲ್ಲ ಸಿಗ್ತಾ ಹೊತ್ತು ಕರೆದು ಬರ್ಬೇಕು ಅದನ್ನೇನು ಅಂತಂದ್ಬಿಟ್ಟು ಹೋಗ್ತಾ ಇರ್ತಾನೆ. ಯಾವ್ದು ಇಲ್ಲ, ಕೊನೆಗೆ ಮಾಮಿಗೆ ಮತ್ತೆ ನಮ್ ಗಂಗಾಧರನ್ಗೆ ಜವಾಬ್ದಾರಿ ಹೋಗ್ತೇವೆ, ಅವ್ರ ಮನೆ ನೋಡ್ಕೊಬೇಕು, ಅವತ್ತು ಬೆಳಿಗ್ಗೆ ಹೋಗಿ ಮನೆಯಿಂದ ಹೈಜಾಕ್ ಮಾಡಿ ಎತ್ಕೊಂಡ್ಬಂದು ಇಲ್ಲಿ ರಾಜ್ಕುಮಾರ್ ಅಪಹರಣ ಮಾಡೋ ರೀತಿಲಿ ಅಪಹರಣ ಮಾಡ್ಕೊಂಡು ಇವತ್ತು ಅಂತೇಳಿ ಮಾಮಿಗೆ ಜವಾಬ್ದಾರಿ ಹೋಗ್ತಿದ್ವಿ. ಬೆಳಿಗ್ಗೆ ನಿನ್ ಜವಾಬ್ದಾರಿ ಹೋಗಿ ಎತ್ಕೊಂಡ್ಬರ್ಬೇಕು, ಎತ್ತಾಕೊಂಡ್ಬರ್ಬೇಕು ಮಾಮಿ ಅಂತ. ಅದೇ ರೀತಿಯಲ್ಲಿ ಇವತ್ತು ಯಾಕೆಂತಂದ್ರೆ ಅವ್ರಿಬ್ರಿಗೂ ಕೂಡ ನಾನು ಹೇಳಿದೆ ಯಾಕೆಂತಂದ್ರೆ ಅವ್ರಿಗೆ ನಾನು ಹೇಳಿದೆ ಅದೇ ಪರಿಚಾರಕ ಅನ್ನೋಂತ ಒಂದು ವರ್ಡ್ ನ ಯೂಸ್ ಮಾಡಿದ್ದೆ ಅದೇ ಕಾರಣಕ್ಕೋಸ್ಕರ. ಅವ್ರಿಗೆ ಯಾವ್ದರಿಂದ ಏನು ಆಗ್ಬೇಕಾಗಿಲ್ಲ, ಇವತ್ತು ನಾವು ಸನ್ಮಾನ ಮಾಡ್ತಾ ಇರೋದ್ರಿಂದಾಗ್ಲಿ ಅಭಿನಂದನೆ ಮಾಡ್ತಾ ಇದ್ರೆ ಅವ್ರಿಗೆ ಏನು ಆಗ್ಬೇಕಾಗಿಲ್ಲ. ಅವ್ರು ಯಾವ್ದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ, ನಮ್ ತರದಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಿರೀಕ್ಷೆಗಳನ್ನ ಇಟ್ಕೊಂಡು ಕೆಲಸ ಮಾಡುವಂತ ಮನೋಭಾವದವರು ಕೂಡ ಮಾಡ್ತೀವಿ ಅಂತಂದ್ರೆ ಒಂದು ನಿರೀಕ್ಷೆ, ಅದರಿಂದ ಏನೋ ಒಂದು ನಮ್ಗೆ ಪ್ರತಿಫಲ ಸಿಗ್ಬೇಕು ಅಥವಾ ಲಾಭ ಸಿಗ್ಬೇಕು ಅನ್ನೋಂತ ಒಂದು ನಿರೀಕ್ಷೆ. ಇವತ್ತಿನ ಒಂದು ನಿರೀಕ್ಷೆ ಅಥವಾ ಮುಂದಿನ ಭವಿಷ್ಯದಲ್ಲೂ ಕೂಡ ಅವ್ರು ಯಾವ್ದೋ ನಿರೀಕ್ಷೆ ಇರೋದಿಲ್ಲ, ಇದರಿಂದ ಅವ್ರು ಉಪ್ಪೋದೋದು ಇಲ್ಲ ಅಥವಾ ಇದುವರೆಗೂ ಕುಗ್ಗಿರೋದು ಇಲ್ಲ. ಅವರಿಬ್ರು ಕೂಡ ಯಾವುದೇ ಕನ್ನಡದ ಕಾರ್ಯಕ್ರಮ ಆಗ್ಲಿ ಅಲ್ಲಿ ಒಂದು ಕನ್ನಡದ ಬಾವುಟ ಕಾಣಿಸ್ತು ಅಂದ್ರೆ ಅಲ್ಲಿ ಹಾಜರಿರ್ತಾರೆ ಇಬ್ರು, ರಮೇಶು ಮತ್ತೆ ಸುರೇಶ್ ಇಬ್ರು. ಒಂದು ಏನೋ ಒಂದು ಕೆಲಸ, ಇವತ್ತು ಈ ಬಿಲ್ಡಿಂಗು ಕೂತ್ಕೊಂಡು ನಾವು ಎ ಸಿ ಬಿಲ್ಡಿಂಗ್ ಅಲ್ಲಿ ಕೂತ್ಕೊಂಡು ಇವತ್ತು ನಾವು ಇಲ್ಲೇ ಫಂಕ್ಷನ್ ಮಾಡ್ತಾ ಇದೀವಿ, ಒಂದ್ ಸ್ವಲ್ಪ ಎ ಸಿ ಒಂದ್ 5 ನಿಮಿಷ ಆಫ್ ಆಯ್ತು ಅಂತಂದ್ರೆ ನಮ್ ಕೈಲಿ ಇರಕ್ಕಾಗೋದಿಲ್ಲ, ಫ್ಯಾನ್ ಆಫ್ ಆಯ್ತು ಅಂತಂದ್ರೆ ಇರಕ್ಕಾಗೋದಿಲ್ಲ. ಆದ್ರೆ ಈ ಬಿಲ್ಡಿಂಗ್ ಅನ್ನ ಕಟ್ಟದಂತ ಅವ್ರಿಗಾಗಲ್ಲ ಶಿಲ್ಪಿಗಳು, ಅವರು ಕಷ್ಟಪಟ್ಟು ಆ ಬಿಸಿಲು ಮಳೆ ಗಾಳಿಯಲ್ಲಿ ನಾವು ಆರ್ನಿಸಿ ಕೆಲಸ ಮಾಡಿ ಈ ಬಿಲ್ಡಿಂಗ್ ಅನ್ನ ಕಟ್ಟಿರ್ತಾರಲ್ಲ ಅವರನ್ನ ನಾವು ಮತ್ತೊಬ್ಬರ್ತೀವಲ್ಲ, ಆ ರೀತಿಯ ಕೆಲಸ ಅವರಿಬ್ರದ್ದು ಕೂಡ ಸುರೇಶು ಮತ್ತೆ ರಮೇಶ್ ಇಬ್ಬರದ್ದು ಎಲ್ರಿಗೂ ಕೂಡ ಮಾದರಿ ಆಗ್ಬೇಕಾಗಿರೋದ್ ಇನ್ಕ್ಲೂಡಿಂಗ್ ನಮ್ಗೆ ನನ್ನನ್ನು ಸೇರಿ ಪ್ರತಿಯೊಬ್ಬರಿಗೂ ಕೂಡ ಮಾದರಿ ಆಗ್ಬೇಕಾಗಿರೋದ್ ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಅಲ್ಲೊಂದು ಕನ್ನಡದ ಬಾವುಟ ಕಾಣುತ್ತೋ ಅಂದ್ರೆ ಅಲ್ಲಿಟ್ಟು ಈಗಾಗಲೇ ಹೇಳಿದ ರೀತಿಯಲ್ಲಿ ಅಲ್ಲಿ ಇದು ಕೂಡ ಈ ವರ್ಷ ಬಂದಿರುವಂತ ಸಂದರ್ಭದಲ್ಲಿ ನಾವು ಕಳೆದ ಒಂದೂವರೆ ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನ ಮಾಡಬೇಕು. ಇವತ್ತು ಒಂದು ಸಾರ್ಥಕತೆ, ಒಂದು ಸಂತೃಪ್ತಿ ಸಿಕ್ಕಿದೆ. ಯಾಕೆಂತಂದ್ರೆ ನಮ್ಗೆ ರಮೇಶು ಸಿಕ್ಕೋಗ್ಬಿಡ್ತಾ ಇದ್ರು, ಆದ್ರೆ ಈ ಸುರೇಶ್ ನೋಡ್ಕೋಕ್ ಬಲೆ ಕಷ್ಟ. ಹೋದ ವರ್ಷ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ ಇದು ಕೂಡ ಪ್ರೇರಣೆ ಸಿಕ್ಕಿದ್ದೆಲ್ಲಪ್ಪ ಅಂತಂದ್ರೆ ನಮ್ಮ ಕೋನಾ ಪ್ರಭಾಕರ್ ಗಾಂಧಿ ಚೌಕಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ರಾಜ್ಕುಮಾರ್ ಮತ್ತು ಜಯಂತಿನ ಯಾವುದಾದ್ರು ಒಂದು ಕಾರ್ಯಕ್ರಮ ನನ್ನನ್ನು ಕರೆದಿದ್ರು. ಅವತ್ತಲ್ಲಿ ನಮ್ಮ ರಮೇಶ್ ನೋಡಿದೆ, ರಮೇಶ್ ಓಡಾಡ್ತಾ ಇದ್ದಿದ್ದೆಲ್ಲ ನೋಡಿ ನನಗೆ ಅವತ್ತು ಅನಿಸ್ತು ಇಂಥವ್ರನ್ನ ನಾವು
ಗುರುತಿಸಬೇಕು. ಯಾಕೆಂದ್ರೆ ಪತ್ರಿಕೆಗಳು ಮತ್ತು ಪತ್ರಕರ್ತರ ಕರ್ತವ್ಯ ಏನಪ್ಪಾ ಅಂತಂದ್ರೆ, ತಲೆಮರೆಯ ತಾಯಿಯಾಗಿ ಯಾರಿದ್ದಾರೆ ಅವ್ರನ್ನ ಸಮಾಜಕ್ಕೆ ಪರಿಚಯಿಸಿ ಅವರ ಮೂಲಕ ಸಮಾಜಕ್ಕೆ ಪ್ರೇರಣೆಯನ್ನ ಕೊಡುವಂತದ್ದು ನಮ್ಮ ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ಪತ್ರಕರ್ತರ ಸಂಘ ಕೂಡ ಮಾಡಬೇಕು ಅಂತ.